ಹೇ ದೇವರಾಜು ಎನ್ನುವರ ಹೆಸರಿಗೆ ಖಾತೆ ಮಾಡಿಕೊಡಲು ಈ ಮೇಲಿನ ಎಲ್ಲರೂ ಸಹಿ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಯಲ್ಲಿ ಹೀಗೆ ಬರೆಯಲಾಗಿದೆ: ಮೈಸೂರು ತಾಲೂಕು ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕರ ರೂಬು ಡಿಟೋ ಮೈಸೂರು ಸಿಟಿ ಗಾಂಧಿನಗರ 8ನೇ ಕ್ರಾಸ್ ಮನೆ ನಂಬರ್ 4038 ನಿವಾಸಿಗಳಾದಂತಹ ಲೇಟ್ ನಿಂಗಯ್ಯ ಬಿನ್ ಜೌರಾ ಅವರ ಮೊದಲನೇ ಮಗ ಮಲ್ಲಯ್ಯ ಮತ್ತು ಲೇಟ್ ಮೈಲಾರಾಯನವರ ಹೆಂಡತಿ ಪುಟ್ಟಗೌರಮ್ಮ ಹಾಗೂ ಮಗ ಎಂ ಮಂಜುನಾಥ ಸ್ವಾಮಿ ಆದ ನಾವುಗಳು ಹೇಳಿ ಬರೆಸಿದ ಹೇಳಿಕೆ. ಇದು ದಾಖಲಾತಿ ಆ ಕಾಲದಲ್ಲಿ ಆಮೇಲೆ ಫ್ಯಾಮಿಲಿಯಲ್ಲಿ ಸೆಟ್ಲ್ ಮಾಡ್ಕೊಂಡಿದ್ದಾರೆ. ಮೈಸೂರು ತಾಲೂಕು ಕಸಬಾ ಹೋಬಳಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನುಗಳಿಗೆ ಖಾತೆ ಮಾಡಿಕೊಡಲು ಲೇಟ್ ನಿಂಗಾ ಬಿನ್ ಜವರಾರ್ ಅವರ ಮೂರನೇ ಮಗ ದೇವರಾಜು ನಮೂನೆ ಮೂಲಕ ಅರ್ಜಿ ಸಲ್ಲಿಸಿರುವುದು ಸರಿಯಷ್ಟೇ. ಸದರಿ ಜಮೀನು ನಿಂಗಾ ಬಿನ್ ಜವರಾರ್ ಅವರಿಗೆ ಸೇರಿದ್ದು ಅವರು ಪೌತಿಯಾಗಿ ನಮಗಳಿಗೆ ಸದರಿ ಜಮೀನಿನಲ್ಲಿ ಭಾಗ ಬರಬೇಕಾಗಿರುವುದಿಲ್ಲ. ಈಗಾಗಲೇ ನಾವು 462 ಸರ್ವೆ ನಂಬರ್ 462 4 ಎಕರೆ ಜಮೀನನ್ನು ಪುಟ್ಟಮ್ಮ ಎನ್ನುವರಿಗೆ ಮಾರಿರುತ್ತೇವೆ. ಆದ್ದರಿಂದ ಅರ್ಜಿದಾರರಾದ ಜೆ ದೇವರಾಜುರವರಿಗೆ ಸದರಿ ಜಮೀನುಗಳನ್ನು ಖಾತೆ ಮಾಡುವುದರಲ್ಲಿ ನಮ್ಮಗಳ ತಕರಾರು ಏನೂ ಇರುವುದಿಲ್ಲವೆಂದು ಹೇಳಿ ಬರೆಯಿಸಿದ ಹೇಳಿಕೆ ಓದಿಸಿ ಕೇಳಿ ಸರಿ ಎಂದು ಒಪ್ಪಿ ರುಜು ಮಾಡಿರುತ್ತೇವೆ. ಮಲ್ಲಯ್ಯ ಪುಟ್ಟಗೌರಮ್ಮ ಇಬ್ಬರು ಕನ್ನಡದಲ್ಲಿ ಸಹಿ ಮಾಡಿರುತ್ತಾರೆ. ಮಲ್ಲಯ್ಯ ಒಂದನೇ ಮಗ, ಮೈಲಾರಿಂತಿ ಎರಡನೇ ಪುಟ್ಟಗೌರಮ್ಮ ಎರಡನೇ ಮಗನ ಹೆಂಡತಿ, ಆಮೇಲೆ ಎರಡನೇ ಮಗನ ಮಗ ಎಂ ಮಂಜುನಾಥ ಸ್ವಾಮಿ ಇಂಗ್ಲಿಷ್ನಲ್ಲಿ ಸಹಿ ಮಾಡಿರುತ್ತಾರೆ. ಇದರ ಆಧಾರದ ಮೇಲೆ ಜೆ ದೇವರಾಜ್ ಅವರ ಹೆಸರಿಗೆ ಜಮೀನುಗಳು ವರ್ಗಾವಣೆಯಾಗಿದ್ದಾವೆ. ಅದರಿಂದ ಬಿಜೆಪಿ ಹೇಳೋದ್ರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಮಂಜುನಾಥ್ ಸ್ವಾಮಿನ ಪಾಪ ಈಗ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ? 2004. ಈಗ ಎಷ್ಟನೇ ಇಸ್ವಿ? 2024. 20 ವರ್ಷಗಳಲ್ಲಿ ತಕರಾರು ಮಾಡಿದ್ದೆ ಅವರು, ಅವರೇ ಬರ್ಕೊಟ್ಬಿಟ್ಟಿರೋದು. ಈಗ ಎತ್ಕಟ್ಟಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಆಗಲ್ಲ ಅವರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ಆ ಮಂಜುನಾಥ ಸ್ವಾಮಿಗೆ ಎತ್ಕಟ್ಟಿ ಅವರೇ ಸೈನ್ ಮಾಡಿದ್ದಾರೆ, ಇಲ್ಲಿ ಇಂಗ್ಲಿಷ್ನಲ್ಲಿ ಸೈನ್ ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ಅಂತ. ಅವ್ರ ಕೈಲಿ ಎತ್ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಹೇಳಿಸಿದಾರಲ್ಲ 20 ವರ್ಷಗಳ ನಂತರ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇಟ್ ಕ್ಲಿಯರ್ಲಿ ಶೋಸ್ ದಟ್ ಇಪ್ಪತ್ನಾಲ್ಕು ವರ್ಷದ ಮೇಲೆ ಸುಳ್ಳು ಹೇಳಿ ಅವರನ್ನ ಚಿತಾವಣೆ ಮಾಡಿ ಎತ್ಕಟ್ಟಿ ಅವ್ರ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿದಾರಲ್ಲ, ಇಟ್ ಶೋಸ್ ಅವರು ಹತಾಶರಾಗಿ ರಾಜಕೀಯ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ.